ಮುಂದೆ ಬರಲಿರುವ ದೇವಿ ಪೂಜೆಯ ದಿನವನ್ನೇ ಹೇಗೆ ತದೇಕ ಭಾವದಿಂದ ನಿರೀಕ್ಷಿಸ್ತಾ ಇತ್ತು ಶ್ಯಾಮಸುಂದರಿಯ ಮನಸ್ಸು ಅನ್ನೋ ವಿಷಯವನ್ನ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಶ್ರೀಮಾತೆಯವರು. ಆದ್ರಿಂದಲೇ ಹೇಳ್ತಾ ಇದ್ದಾರೆ, ನನ್ನ ಅಮ್ಮ ಇಂದಿನಿಂದ ಹೂ ಬತ್ತಿ ತಯಾರಿಸೋದಕ್ಕೆ ಶುರು ಮಾಡ್ತಿದ್ಲು ಅಂತ ಹೇಳ್ತಾ ಅವರು ಸ್ವತಃ ಅಂದಿನಿಂದಲೇ ಹೂ ಬತ್ತಿ ತಯಾರಿಸೋದಕ್ಕೆ ಪ್ರಾರಂಭಿಸಿದ್ರು. ಯಾವುದೇ ಬಗೆಯ ಸಂಪ್ರದಾಯವೇ ಆಗಲಿ ಬೆಳೆದು ಬರತಕ್ಕಂಥ ಕ್ರಮ ಹೀಗೆ. ಜಗದ್ಧಾತ್ರಿ ಪೂಜೆಯ ದಿನ ಶ್ರೀಮಾತೆಯವರು ಅತ್ಯಂತ ವಿನಮ್ರ ಭಾವದಿಂದ ದೇವಿ ಜಗದ್ಧಾತ್ರಿಯ ವಿಗ್ರಹದ ಬಳಿಗೆ ಪುನಃ ಪುನಃ ಮತ್ತೆ ಮತ್ತೆ ಹೋಗಿ ಕೈಜೋಡಿಸಿ ಪ್ರಾರ್ಥಿಸಿಕೊಳ್ತಿದ್ರು. ಅಮ್ಮ ಜಗದ್ಧಾತ್ರಿ ಪೂಜೆ ನಿರಾತಂಕವಾಗಿ ನಡೆಯುವ ಹಾಗಾಗ್ಲಿ, ಸಾಂಗವಾಗಿ ನಡೆಯುವಂತಾಗ್ಲಿ ಅಂತ. ಇಲ್ಲಿಯ ಸ್ವಾರಸ್ಯ ನೋಡಿ, ಸ್ವತಃ ಶ್ರೀಮಾತೆಯವರೇ ಜಗನ್ಮಾತೆ, ಮಾಡ್ತಿರೋ ಕಾರ್ಯ ಜಗದ್ಧಾತ್ರಿ ಪೂಜೆ. ಇಲ್ಲಿ ಈ ಕಾರ್ಯದಲ್ಲಿ ವಿಘ್ನ ಬರುವ ಸಂಭವವೇ ಇಲ್ಲ. ಆದರೂ ಶ್ರೀಮಾತೆಯವರು ಪೂಜೆ ನಿರಾತಂಕವಾಗಿ ನಡೆಯುವ ಹಾಗೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳೋದನ್ನ ನೋಡಿದ್ರೆ ನಾವುಗಳೆಲ್ಲ ಈ ಪೂಜಾ ಕಾರ್ಯಗಳನ್ನ ಹೇಗೆ ಶ್ರದ್ಧಾಭಕ್ತಿಯಿಂದ ಭಗವತ್ ಶಕ್ತಿಯಲ್ಲೇ ಭರವಸೆ ಇಟ್ಟು ಮಾಡಬೇಕಾಗಿದೆ ಅಂತ ಅನ್ನೋದು ತಿಳಿದು ಬರುತ್ತೆ. ಭಗವತಿಯ ಪೂಜಾ ಕಾರ್ಯವೇ ಆದರೂ ಕೂಡ ಅದು ಭಗವತಿಯ ಕೃಪೆಯಿಂದಲೇ ಆಗಬೇಕಾಗಿದೆ ಅಂತ ಅನ್ನೋದು ತಿಳಿದು ಬರುತ್ತೆ. ಈಗ ಜಗದ್ಧಾತ್ರಿ ಪೂಜೆ ಸಾಂಗವಾಗಿ ಮುಗಿಯಿತು. ಈಗ ಪೂಜೆ ಮಾಡಿದಂತಹ ಭಟ್ಟಾಚಾರ್ಯರ ಬಳಿಗೆ ಹೋದ್ರು ಅವರ ಪಾದದೋಳಿ ತೆಗೆದುಕೊಳ್ಳೋದಕ್ಕೆ. ಆದ್ರೆ ಭಟ್ಟಾಚಾರ್ಯರು ತಕ್ಷಣ ಹಿಂದೆ ಸರಿದು ಅಂಗಲಾಚಿ ಬೇಡಿಕೊಳ್ತಾರೆ, ಅಮ್ಮ ಅದ್ ಹೇಗೆ ನೀವು ನಮಸ್ಕಾರ ಮಾಡ್ತಿದ್ದೀರಲ್ಲ, ನೀವು ನಮಗೆ ಮಾಡಬೇಕಾದ್ದು ಆಶೀರ್ವಾದ, ದಯವಿಟ್ಟು ನಮ್ಮನ್ನ ಆಶೀರ್ವದಿಸಿ ಅಂತ. ಭಟ್ಟಾಚಾರ್ಯರ ಈ ನಮ್ರತೆಯ ಮಾತು ಕೇಳಿ ಕುಲಪುರೋಹಿತರಿಗೆ ಈಗ ಬುದ್ಧಿ ಬಂದಿರಬೇಕಾಗಿತ್ತು. ತಾವು ಶ್ರೀಮಾತೆಯವರಿಂದ ನಮಸ್ಕಾರ ಸ್ವೀಕರಿಸಿದ್ದು ಸರಿಯಲ್ಲ ಅಂತ. ಆದ್ರೆ ಅವರು ಹಾಗೆ ಸಂಕೋಚ ಪಟ್ಕೊಳ್ಳೋದ್ರ ಬದಲು ತಾವು ಮಾಡಿದ್ದೇ ಸರಿ ಅನ್ನೋ ಹಾಗೆ ಸಂಸ್ಕೃತದ ಒಂದು ಶ್ಲೋಕವನ್ನ ಉದ್ಧರಿಸಿದ್ರು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಶ್ರೀಮಾತೆಯವರು ಕುಲಪುರೋಹಿತರ ಈ ಶ್ಲೋಕದ ಅರ್ಥವನ್ನೇ ಸಮರ್ಥನೆ ಮಾಡ್ತಾ ಹೇಳ್ತಾರೆ, ಅದು ಸರಿ ಅದು ಸರಿ ಅಂತ. ಮರುದಿನ ಬೆಳಿಗ್ಗೆ ಆ ಊರಿನ ಒಬ್ಬ ಬೆಸ್ತ, ಅವನ ಹೆಸರು ಲಾಲು, ಅವನು ಶ್ರೀಮಾತೆಯವರನ್ನ ಕೇಳಿಕೊಳ್ತಾನೆ, ಅಮ್ಮ ಇಂದು ಸಾಯಂಕಾಲ ಒಂದಷ್ಟು ಬಾವುಲ್ ಕೀರ್ತನೆ ಹೇಳ್ತೇನೆ ಅಂತ. ಬಾವುಲ್ ಅಂತಂದ್ರೆ ಜಾನಪದ ಗೀತೆಯ ಧಾಟಿಯ ದೇವರ ನಾಮಗಳು ಹಾಗೂ ವಿಚಾರ ಪದ ಕೀರ್ತನೆಗಳು. ಶ್ರೀಮಾತೆಯವರು ಹೇಳ್ತಾರೆ, ಲಾಲು ಅದಕ್ಕೆಲ್ಲ ತಕ್ಷಣ ವ್ಯವಸ್ಥೆ ಮಾಡೋದು ಕಷ್ಟ ಅಪ್ಪ, ದೀಪಗಳ ವ್ಯವಸ್ಥೆ ಆಗಬೇಕು, ಚಪ್ಪರ ಆಗಬೇಕು, ಇನ್ನೂ ಏನೇನೋ ಆಗಬೇಕು ಅಂತ. ಆದ್ರೆ ಲಾಲು ಹಿಡಿದ ಹಠ ಬಿಡ್ಲಿಲ್ಲ, ಹೇಳ್ತಾನೆ, ಅಮ್ಮ ಅದಕ್ಕೆಲ್ಲ ಯಾರು ತೊಂದರೆ ಪಟ್ಕೊಳ್ಬೇಕಾಗಿಲ್ಲ, ನಾನೇ ಎಲ್ಲ ನೋಡಿಕೊಳ್ತೇನೆ ಅಂತ. ಅದಕ್ಕೆ ಶ್ರೀಮಾತೆಯವರು ಪುನಃ ಹೇಳ್ತಾರೆ, ಲಾಲು ಸುಮ್ಮನೆ ಯಾಕೆ ಜನರ ಹಾಸ್ಯಕ್ಕೆ ಗುರಿಯಾಗ್ತೀಯೋ, ನೀನು ದೇವಿ ಜಗದ್ಧಾತ್ರಿಯ ಮುಂದೆ ಕುಳಿತುಕೊಂಡು ಬೇಕೆಂಬಷ್ಟು ಹಾಡು, ಬಳಿಕ ಪ್ರಸಾದ ಕೊಡ್ತೇನೆ, ತೆಗೆದುಕೊಂಡು ಹೋಗು ಅಂತ. ಆದ್ರೆ ಲಾಲುಗೆ ಉತ್ಸಾಹ ಬಂದ್ಬಿಟ್ಟಿದೆ. ಸಾಯಂಕಾಲದ ಹೊತ್ತಿಗೆ ಶ್ರೀಮಾತೆಯವರ ಮನೆಯ ಮುಂದೆ ಒಂದು ಚಪ್ರ ಕಟ್ಟಿದ, ಸುತ್ತ ದೀಪಗಳನ್ನ ತೂಗು ಹಾಕಿದ, ಬಾವಲ ಕೀರ್ತನಕಾರರ ಹಾಗೆ ಪೇಟ ಉಡುಗೆ ತೊಡುಗೆ ತೊಟ್ಟುಕೊಂಡು ಬಗಲಲ್ಲಿ ಒಂದು ಢೋಲಕ್ ಇಟ್ಕೊಂಡು ಅದನ್ನ ಬಾರಿಸ್ತಾ ಕೀರ್ತನ ಶುರು ಮಾಡಿಯೇ ಬಿಟ್ಟ. ಅವನ ಎಷ್ಟೋ ಕೀರ್ತನೆಗಳೆಲ್ಲ ತುಂಬಾ ತಮಾಷೆಗಳಿಂದ ಕೂಡಿದ್ವು. ಅವನ್ನೆಲ್ಲ ಕೇಳಿದ ಜನರು ಹೊಟ್ಟೆ ಹುಣ್ಣಾಗುವಷ್ಟು ನಕ್ರು. ಹೀಗೆ ಸಭಿಕರ ಮನದಣಿಯ ನಗಿಸಿ ಲಾಲು ಯಶಸ್ವಿಯಾಗಿ ಹೊರಟು ಬಿಟ್ಟ. ಜಗದ್ಧಾತ್ರಿ ಪೂಜೆ ಮುಗಿದು ಆಗಲೇ ಕೆಲವು ದಿನಗಳು ಕಳೆದಿವೆ. ಶ್ರೀಮಾತೆಯವರ ದೇಹಾರೋಗ್ಯ ಈಗ ಕೆಟ್ಟಿದೆ. ಜ್ವರ ದಿನೇ ದಿನೇ ಅದರ ಮಟ್ಟ ಏರ್ತಾ ಇದೆ.
ಕಲ್ಕತ್ತಾದಲ್ಲಿದ್ದಂತಹ ಸ್ವಾಮಿ ಶಾರದಾನಂದರಿಗೆ ತಂತಿ ವರ್ತಮಾನದ ಮೂಲಕ ವಿಷಯ ತಿಳಿಯಿತು. ತಕ್ಷಣ ಅವರು ತಮ್ಮ ಸಹೋದರನಾದಂತಹ ಡಾಕ್ಟರ್ ಸತೀಶ್ ಚಂದ್ರ ಚಕ್ರವರ್ತಿ ಹಾಗೂ ಡಾಕ್ಟರ್ ಕಂಜಿಲಾಲ, ಯೋಗಿನ್ಮ, ಗೋಲಾಪ್ಮ, ಸರಳಾದೇವಿ ಹಾಗೂ ಮತ್ತಿತರರು ಜಯರಾಮ್ ಬಾಟಿಗೆ ಬಂದು ತಲುಪಿದರು. ಔಷಧ ಕೊಡೋದಕ್ಕೆ ಡಾಕ್ಟರರು, ಶುಶ್ರೂಷೆ ಮಾಡೋದಕ್ಕೆ ಉಳಿದವರು, ಮೇಲ್ವಿಚಾರಣೆಗೆ ಸ್ವತಃ ಸ್ವಾಮಿ ಶಾರದಾನಂದರು. ಶ್ರೀಮಾತೆಯವರು ಡಾಕ್ಟರ್ ಕಂಜಿಲಾಲ್ನ ಔಷಧವನ್ನೇ ತೆಗೆದುಕೊಳ್ಳೋದಾಗಿ ಹೇಳಿದರು. ಸ್ವಾಮಿ ಶಾರದಾನಂದರ ಸಹೋದರನಾದಂತಹ ಡಾಕ್ಟರ್ ಸತೀಶ್ ಚಂದ್ರ ಚಕ್ರವರ್ತಿಯು ಕೂಡ ಒಳ್ಳೆಯ ಡಾಕ್ಟರೇ, ಆದರೂ ಶ್ರೀಮಾತೆಯವರಿಗೆ ಡಾಕ್ಟರ್ ಕಂಜಿಲಾಲ್ನ ಔಷಧ ಒಗ್ಗಿದೆ, ಆದ್ರಿಂದ ತಾವು ಅವನ ಔಷಧವನ್ನೇ ತೆಗೆದುಕೊಳ್ಳೋದಾಗಿ ತಮ್ಮ ನಿರ್ಧಾರವನ್ನ ಹೇಳಿಬಿಟ್ರು. ಸರಿ, ಡಾಕ್ಟರ್ ಕಂಜಿಲಾಲ್ನ ಔಷಧ, ಉಳಿದವರ ಶುಶ್ರೂಷೆ, ಇದರ ಫಲವಾಗಿ ಶ್ರೀಮಾತೆಯವರು ಬೇಗ ಗುಣ ಹೊಂದಿದ್ರು. ಆದರೆ ಇದಕ್ಕಿಂತ ಹೆಚ್ಚಾಗಿ ಅವರ ಕಾಯಿಲೆ ಬೇಗ ವಾಸಿಯಾಗೋದಕ್ಕೆ ಮುಖ್ಯ ಕಾರಣ ಯಾವುದು ಅಂತಂದ್ರೆ, ಅವರ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳೆಲ್ಲ ಈಗ ಅವರ ಬಳಿಯೇ ಇರೋದ್ರಿಂದ. ಪ್ರಿಯಜನರ ಸಹವಾಸದಿಂದ ಉಲ್ಲಾಸಗೊಂಡ ಮನಸ್ಸಿನ ಪರಿಣಾಮವಾಗಿ ಆರೋಗ್ಯ ವೃದ್ಧಿ. ಇದೇ ಸಂದರ್ಭದಲ್ಲಿ ಜಯರಾಮ್ ಬಾಟಿಯಲ್ಲಿ ಒಂದು ತೊಂದರೆ ತಲೆ ಹಾಕಿತು. ಏನು ಅಂತಂದ್ರೆ, ದೇಶದಲ್ಲಿ ನಡೀತಿದ್ದಂತಹ ರಾಜಕೀಯ ಚಟುವಟಿಕೆಗಳನ್ನ ಹತೋಟಿಗೆ ತರೋದಕ್ಕೋಸ್ಕರ ಪೊಲೀಸರೆಲ್ಲ ಸಾಕಷ್ಟು ಎಚ್ಚರವಾಗಿರಬೇಕು ಅಂತ ಅಂದಿನ ಸರ್ಕಾರ ತಾಕೀತು ಮಾಡಿತ್ತು. ಈ ಪೊಲೀಸರು ಜನರ ಚಲನವಲನಗಳನ್ನ ಗಮನವಿಟ್ಟು ನೋಡ್ತಾ ಇದ್ರು. ಹಾಗೆಯೇ ಜಯರಾಮ್ ಬಾಟಿಯಲ್ಲಿರುವ ಶ್ರೀಮಾತೆಯವರ ಮನೆಗೆ ಬಂದು ಹೋಗತಕ್ಕಂತಹ ಭಕ್ತಾದಿಗಳ ಮೇಲೂ ಇವರು ಕಣ್ಣಿಟ್ಟಿದ್ರು. ಈ ಭಕ್ತಾದಿಗಳಲ್ಲೂ ಯಾರಾದರೂ ವಿಧ್ವಂಸಕರು ಇದ್ರು ಇರಬಹುದು ಅಂತ ಆ ಪೊಲೀಸರ ಸಂಶಯ. ಆ ಪೊಲೀಸರು ತಮ್ಮ ತನಿಖೆ ಪುಸ್ತಕದಲ್ಲಿ ಶ್ರೀಮಾತೆಯವರ ಮನೆಯನ್ನ ಮಾತಾಜಿ ಆಶ್ರಮ ಅಂತ ಬರೆದುಕೊಂಡಿದ್ರು. ಈ ಮಾತಾಜಿ ಆಶ್ರಮದ ಮೇಲೆ ವಿಶೇಷ ಕಣ್ಣಿಟ್ಟಿರಬೇಕು ಅಂತ ಆ ಪೊಲೀಸರೆಲ್ಲ ಪರಸ್ಪರ ಸೂಚನೆ ಕೊಟ್ಟಿಟ್ಕೊಂಡಿದ್ರು. ಹೀಗೆಯೇ ಕೋಯಲ್ಪರ ಆಶ್ರಮಕ್ಕೂ ಕೂಡ ಇದೇ ಗತಿ. ಇದನ್ನು ಕಂಡು ಶ್ರೀಮಾತೆಯವರು ತುಂಬಾ ಆತಂಕಗೊಂಡ್ರು. ಆಗಾಗ ಕಲ್ಕತ್ತಾದಿಂದ ಬಂದು ಹೋಗ್ತಕ್ಕಂತಹ ತನ್ನ ಮಕ್ಕಳಿಗೆ ವಿನಾಕಾರಣ ಕಿರಿಕಿರಿ ಉಂಟಾಗುವಂತಾಗ್ತಾ ಇದೆಯಲ್ಲ ಅಂತ ಶ್ರೀಮಾತೆಯವರ ಆತಂಕ. ಆದರೆ ಅದೃಷ್ಟವಶಾತ್ ಶ್ರೀಮಾತೆಯವರ ಒಬ್ಬ ಭಕ್ತ, ಅವನ ಹೆಸರು ವಿಭೂತಿಭೂಷಣ ಘೋಷ್, ಈತ ಶ್ರೀಮಾತೆಯವರ ಆತಂಕವನ್ನ ಹೋಗಲಾಡಿಸೋದಕ್ಕೋಸ್ಕರ ಆ ಜಿಲ್ಲೆಯ ಉನ್ನತ ಪೊಲೀಸ್ ಆಫೀಸರನ್ನ ಶ್ರೀಮಾತೆಯವರ ಮನೆಗೆ ಕರೆತಂದ. ಯಾಕೆ ಅಂತಂದ್ರೆ, ಶ್ರೀಮಾತೆಯವರ ಮನೆಗೆ ಬರತಕ್ಕಂತಹ ವ್ಯಕ್ತಿಗಳೆಲ್ಲ ಎಂಥವರು, ಅಲ್ಲಿನ ನಿಜವಾದ ಪರಿಸ್ಥಿತಿ ಏನು ಅನ್ನೋದನ್ನೆಲ್ಲ ಆ ಪೊಲೀಸ್ ಆಫೀಸರ್ರು ತಮ್ಮ ಕಣ್ಣಿಂದಲೇ ಕಂಡು ತಿಳಿಯಲಿ ಅಂತ. ಮನೆಗೆ ಬಂದ ಪೊಲೀಸ್ ಆಫೀಸರನ್ನ ಶ್ರೀಮಾತೆಯವರು ಎಷ್ಟು ವಿಶ್ವಾಸದಿಂದ ನೋಡಿಕೊಂಡ್ರು ಅಂತಂದ್ರೆ, ಆ ಪೊಲೀಸ್ ಆಫೀಸರ್ರು ತುಂಬಾ ಸಂತೋಷಗೊಂಡ್ರು. ಅವರ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು. ಈ ಮನೆಯಲ್ಲಿ ರಾಜಕೀಯ ಚಟುವಟಿಕೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತನ್ನೋದು ಅವನ ಮನಸ್ಸಿಗೆ ಖಚಿತವಾಯಿತು. ಆಗ ಅವನು ಶ್ರೀಮಾತೆಯವರನ್ನ ಕೇಳ್ತಾನೆ, ತಾಯಿ, ನೀವೆಲ್ಲ ನಮ್ಮ ಪೊಲೀಸರಿಂದ ತುಂಬಾ ಹೆದರ್ಕೊಂಡಿರಬಹುದಲ್ವೇ ಅಂತ. ಈಗ ವಿಭೂತಿಭೂಷಣನಿಗೆ ಅನ್ನಿಸ್ತು ಶ್ರೀಮಾತೆಯವರು ನೇರವಾಗಿ ಹೌದು ಹೆದರಿಕೆ ಆಯಿತು ಅಂತ ಹೇಳೋದಕ್ಕೆ ಸಂಕೋಚ ಪಡಬಹುದು ಅಂತ ಭಾವಿಸಿ ಆ ಪ್ರಶ್ನೆಯನ್ನ ಅಲ್ಲೇ ತಟ್ಟಿ ಹಾರಿಸೋದಕ್ಕೆ ಪ್ರಯತ್ನಿಸಿದ. ಆದ್ರೆ ಶ್ರೀಮಾತೆಯವರು ಯಾವ ಮುಚ್ಚುಮರೆಯೂ ಇಲ್ಲದೆ ಹೇಳೇ ಬಿಡ್ತಾರೆ, ಹೌದಪ್ಪ, ನಿಶ್ಚಯವಾಗಿಯೂ ಹೆದರಿಕೆ ಇದೆ ಅಂತ. ಆಗ ಆ ಪೊಲೀಸ್ ಆಫೀಸರ್ ಶ್ರೀಮಾತೆಯವರಿಗೆ ಆಶ್ವಾಸನೆ ಕೊಡ್ತಾನೆ, ಇನ್ಮೇಲಿಂದ ಆ ಕ್ಷೇತ್ರದಲ್ಲಿ ಪೊಲೀಸರು ಸುಳಿಯೋದಿಲ್ಲ ಅಂತ. ಹಾಗೆಯೇ ಆಯ್ತು. ಅಂದಿನಿಂದ ಪೊಲೀಸರು ಅಲ್ಲೆಲ್ಲ ತಿರುಗಾಡೋದು ನಿಂತೋಯ್ತು. ಅಲ್ಲದೆ ಆ ಕ್ಷೇತ್ರದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಮಾತೆಯವರನ್ನ ತುಂಬಾ ಗೌರವದಿಂದ
ಕಾಣತೊಡಗಿದ. ಕೆಲವು ದಿನಗಳ ಮೇಲೆ ಸ್ವಾಮಿ ಶಾರದಾನಂದರು ಶ್ರೀಮಾತೆಯವರನ್ನ ಕಲ್ಕತ್ತಾಕ್ಕೆ ಕರೆದುಕೊಂಡು ಹೋಗೋದಾಗಿ ಹೇಳಿದ್ರು. ಆದರೆ ಶ್ರೀಮಾತೆಯವರು ಒಪ್ಪಲಿಲ್ಲ. ಆಗ ಸ್ವಾಮಿ ಶಾರದಾನಂದರು ಸರಳಾದೇವಿ ಹಾಗೂ ಒಬ್ಬಿಬ್ಬ ಭಕ್ತರನ್ನ ಶ್ರೀಮಾತೆಯವರ ಸೇವೆಗೆ ಬಿಟ್ಟು ಹೊರಟು ಹೋದ್ರು. ಈ ಮಧ್ಯೆ ಶ್ರೀಮಾತೆಯವರು ಮನಸ್ಸು ಬದಲಿಸಿ ಕಲ್ಕತ್ತಾಕ್ಕೆ ಹೊರಟ್ರೆ ಸರಳಾದೇವಿ ಹಾಗೂ ಒಂದಿಬ್ಬರು ಭಕ್ತರು ಅವರನ್ನ ಕರೆದುಕೊಂಡು ಬರಲಿ ಅಂತ ಸ್ವಾಮಿಗಳ ಅಭಿಪ್ರಾಯವಾಗಿತ್ತು. ಆದರೆ 15 ದಿನ ಕಳೆದರೂ ಶ್ರೀಮಾತೆಯವರು ಕಲ್ಕತ್ತಾಕ್ಕೆ ಹೊರಡುವ ಯೋಚನೆ ಮಾಡದಿದ್ದುದನ್ನು ಕಂಡು ಸರಳಾದೇವಿಯು ಕೂಡ ಉಳಿದ ಭಕ್ತರೊಂದಿಗೆ ಕಲ್ಕತ್ತಾಕ್ಕೆ ಹಿಂತಿರುಗಿದರು. ಈ ಹೊತ್ತಿಗೆ ಇನ್ನೊಂದು ಅಪ್ರಿಯ ಘಟನೆ ನಡೆಯಿತು. ಅದು ಶಿವರಾತ್ರಿಯ ದಿವಸ. ಅಂಬಿಕಾ ಅಂತನೋ ಒಬ್ಬ ಮನುಷ್ಯ, ಆತ ಆ ಗ್ರಾಮದ ವಾಚ್ಮ್ಯಾನ್. ಆತ ಒಂದು ವರ್ತಮಾನ ಕೊಟ್ಟ. ಶ್ರೀಮಾತೆಯವರ ಮನೆಗೆ ಶಿರೋಮಣಿಪುರದ ಪೊಲೀಸ್ ಇನ್ಸ್ಪೆಕ್ಟರು ಬರುವವರಿದ್ದಾರೆ ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಸ್ವಾಮಿ ಜಗದಾನಂದರು ಅಂತಂದ್ರೆ ರಾಮಕೃಷ್ಣ ಲೀಲಾ ಪ್ರಸಂಗವನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದವರು. ಇವರು ಕಾತಿಹಾರ್ನಲ್ಲಿರತಕ್ಕಂತಹ ಡಾಕ್ಟರ್ ಅಘೋರ್ನಾಥ್ ಘೋಷನ ಮನೆಯಲ್ಲಿ ತಮ್ಮ ಮಲೇರಿಯಾಕ್ಕಾಗಿ ಶುಶ್ರೂಷ ಪಡಿತಾ ಇದ್ರು. ಈ ಸಂದರ್ಭದಲ್ಲೇ ಅವರು ಶ್ರೀಮಾತೆಯವರ ಕಾಯಿಲೆಯ ಸಮಾಚಾರ ಕೇಳಿ ಜಯರಾಂಬಾಟಿಗೆ ಬಂದಿದ್ರು. ಅಲ್ಲಿಂದ ಅವರು ಪುನಃ ಕಾತಿಹಾರಕ್ಕೆ ಹಿಂತಿರುಗುವಾಗ ಅಲ್ಲಿನ ಪೊಲೀಸರೆಲ್ಲ, ಇವರೇ ಆ ಡಾಕ್ಟರ್ ಅಘೋರ್ನಾಥನ ತಮ್ಮ, ಇವರೇ ಆ ರಾಜಕೀಯ ವಿಧ್ವಂಸಕರಲ್ಲಿ ಒಬ್ರು, ಇವರು ಈಗ ಈ ಸನ್ಯಾಸಿ ವೇಷದಲ್ಲಿ ತಿರುಗ್ತಾ ಇದ್ದಾರೆ ಅಂತ ನಿರ್ಧಾರ ಮಾಡಿಕೊಂಡು ಬಿಟ್ರು. ಆದ್ರಿಂದ ಈ ಜಗದಾನಂದರ ಹಿಂದಿನ ಸಮಾಚಾರಗಳನ್ನೆಲ್ಲ ಪತ್ತೆ ಹಚ್ಚತಕ್ಕಂತ ಉದ್ದೇಶದಿಂದ ಈ ಪೊಲೀಸರು ತುಂಬಾ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರಿಂದಲೇ ಆ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಮಾತೆಯವರ ಮನೆಗೆ ಬಂದು ಇನ್ನಷ್ಟು ವಿವರವನ್ನು ತಿಳಿಯಬೇಕು ಅಂತ ಹೊರಟಿದ್ದಾನೆ. ನಿಜಕ್ಕೂ ಇದರಲ್ಲೇನೂ ತಿರಲಿಲ್ಲ. ಆದರೆ ಪೊಲೀಸರ ಓಡಾಟದಿಂದ ಇದೊಂದು ದೊಡ್ಡ ಪ್ರಕರಣದ ಹಾಗೆ ಕಂಡು ಬರ್ತಾ ಇದೆ ಅಷ್ಟೆ. ಆದ್ರಿಂದ ಇದಕ್ಕಾಗಿ ಯಾರೂ ಹೆದರ್ಕೊಳ್ಬೇಕಾಗಿಲ್ಲ. ಆದರೂ ಹೆದರದೇ ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ಪೊಲೀಸರು ಯಾವುದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿಬಿಡ್ತಾರೋ ಹೇಳೋದು ಕಷ್ಟ. ಯಾಕೆ ಅಂದ್ರೆ ಅಲ್ಲೇ ನೆರೆಗ್ರಾಮದ ಸಿಂಧು ಬಾಲ ಅಂತನೋ ಹೆಸರಿನ ಇಬ್ಬರು ಮಹಿಳೆಯರಿಗೆ ವಿನಾಕಾರಣ ಹಿಂಸೆ ಕೊಟ್ಟದ್ದು ಇನ್ನೂ ನೆನಪಿದೆಯಲ್ಲ. ಆದ್ರಿಂದ ಈಗ ಜನರೆಲ್ಲ ಸ್ವಲ್ಪ ಗಾಬರಿಯಾದ್ರು. ಆದರೂ ಶ್ರೀಮಾತೆಯವರು ಮಾತ್ರ ನಿಶ್ಚಿಂತರಾಗಿದ್ರು, ಶಾಂತರಾಗಿದ್ರು. ಅದೃಷ್ಟವಶಾತ್ ಮರುದಿನ ಆರಾಮ್ಬಾಗ್ ಅಂತನೋ ಊರಿನ ಒಬ್ಬ ಲಾಯರು ಶ್ರೀಮಾತೆಯವರ ದರ್ಶನಕ್ಕಾಗಿ ಬಂದ. ಈತ ಶ್ರೀಮಾತೆಯವರ ಶಿಷ್ಯ, ಹೆಸರು ಮಣೀಂದ್ರನಾಥ್ ಬೋಸ್. ಈತನ ಆಗಮನದಿಂದ ಶ್ರೀಮಾತೆಯವರು ಬಹಳ ಆನಂದಿತರಾದರು. ಈ ವೇಳೆಗೆ ಶ್ರೀಮಾತೆಯವರ ಒಬ್ಬ ಸೇವಕ ಈ ಮಣೀಂದ್ರನಾಥನ ಹತ್ರ, ಅದೇ ದಿನ ಪೊಲೀಸ್ ಅಧಿಕಾರಿಯೊಬ್ಬ ಶ್ರೀಮಾತೆಯವರ ಮನೆಗೆ ವಿಚಾರಣೆ ನಡೆಸೋದಕ್ಕೆ ಬರ್ತಿದ್ದಾನೆ ಅನ್ನೋದನ್ನ ತಿಳಿಸಿದ. ಅವನು ತಿಳಿಸಿದ ಹಾಗೆಯೇ ಅದೇ ದಿನ ಸಾಯಂಕಾಲ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲವು ಕಾನ್ಸ್ಟೇಬಲ್ಗಳ ಜೊತೆಗೆ ಸಂಜೆಯ ಹೊತ್ತಿಗೆ ಬಂದೇ ಬಿಟ್ಟ. ಲಾಯರ್ ಮಣೀಂದ್ರನಾಥ ಆ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಸಂಭಾಷಣೆ ಶುರು ಮಾಡಿದ. ಈ ವೇಳೆಗೆ ಶ್ರೀಮಾತೆಯವರು ಒಳಗಡೆ ಒಳ್ಳೆ ಬಿಸಿ ಬಿಸಿಯಾಗಿ ತಿಂಡಿ ತಯಾರಿಸಿ ಅವರಿಬ್ಬರನ್ನು ಒಳಗೆ ಕರೆದ್ರು. ಮಣೀಂದ್ರನಾಥ ಮತ್ತು ಇನ್ಸ್ಪೆಕ್ಟರು ಒಳಗೆ ಹೋದ್ರು. ಒಳಗೆ ಹೋಗಿ ಮಣೀಂದ್ರನಾಥ ಶ್ರೀಮಾತೆಯವರಿಗೆ ನಮಸ್ಕರಿಸಿದ. ಅದನ್ನು ನೋಡಿ ಪೊಲೀಸ್ ಇನ್ಸ್ಪೆಕ್ಟರು ನಮಸ್ಕಾರ ಮಾಡಿದ. ಬಳಿಕ ಇಬ್ಬರಿಗೂ ಶ್ರೀಮಾತೆಯವರು ತಿಂಡಿ ಬಡಿಸಿದ್ರು. ಇಬ್ಬರು ಅದು ಇದು ಮಾತನಾಡ್ತಾ ತಿಂಡಿ ತಿಂದು ಮುಗಿಸಿದ್ರು. ಶ್ರೀಮಾತೆಯವರ ಅಪೂರ್ವ ವಾತ್ಸಲ್ಯಪೂರ್ಣ ವ್ಯವಹಾರವನ್ನು ಕಂಡಂತ ಇನ್ಸ್ಪೆಕ್ಟರು ಮಗುವಿನಂತ ಆಗ್ಬಿಟ್ಟ. ಅವನ ಆನಂದ ಹೇಳ್ತೀರದು.
ಇಷ್ಟೊಂದು ಶಾಂತಿ ಸಮಾಧಾನ ಆನಂದ ತುಂಬಿದಂತಹ ಅವನ ಮನಸ್ಸಿನಲ್ಲಿ ವಿಚಾರಣೆ ಮಾಡತಕ್ಕಂತಹ ವಿಚಾರವೇ ಹೇಳಲಿಲ್ಲ. ಇನ್ಸ್ಪೆಕ್ಟರ್ ಯಾವ ರಭಸದಿಂದ ಬಂದಿದ್ದನೋ ಅದೇ ಸಮಾಧಾನದಿಂದ, ಅಷ್ಟೇ ಸಮಾಧಾನದಿಂದ ಹಿಂತಿರುಗಿದ. ಶ್ರೀಮಾತಿಯವರು ಈ ಸಂದರ್ಭದಲ್ಲಿ ಕಲ್ಕತ್ತಕ್ಕೆ ಹೋಗದೆ ಇದ್ದದ್ದು ಒಳ್ಳೆಯದೇ ಆಯಿತು. ಈಗ ಈ ಕೋಯಲ್ಪಾರದ ಭಕ್ತರು ಶ್ರೀಮಾತೆಯವರನ್ನ ತಮ್ಮಲ್ಲಿಗೆ ಕೆಲಕಾಲದ ಮಟ್ಟಿಗಾದರೂ ಬಂದಿರಬೇಕು ಅಂತ ಪ್ರಾರ್ಥಿಸಿಕೊಳ್ತಾರೆ. ಆರೋಗ್ಯಕ್ಕೂ ಆಯಿತು, ಬದಲಾವಣೆಯೂ ಆಯಿತು, ಹಾಗೂ ತಮ್ಮ ಆನಂದಕ್ಕೂ ಆಯಿತು ಅಂತನ್ನೋದು ಆ ಭಕ್ತರ ಅಭಿಪ್ರಾಯ. ಶ್ರೀಮಾತೆಯವರು ತಕ್ಷಣ ಒಪ್ಪಿಕೊಂಡ್ರು. ಈ ಸಲ ಶ್ರೀಮಾತೆಯವರು ಕೋಯಲ್ ಪಾರ್ಕ್ ಬಂದವರು ಸುಮಾರು 2 ತಿಂಗಳ ಕಾಲ ಉಳಿದುಕೊಂಡ್ರು. ಈ ಸಂದರ್ಭದಲ್ಲಿ ಅವರಿಗೆ ಹಲವಾರು ಸಲ ಶ್ರೀರಾಮಕೃಷ್ಣರ ದರ್ಶನಗಳಾದವು. ಒಮ್ಮೆ ಅವರು ಕೋಯಲ್ಪಾರದ ತಮ್ಮ ಮನೆಯ ಜಗಲಿ ಮೇಲೆ ಕುಳಿತಿದ್ದಾಗ ಶ್ರೀರಾಮಕೃಷ್ಣರು ಪ್ರಾಕಾರದ ಒಳಗೆ ಪ್ರವೇಶ ಮಾಡುವುದನ್ನು ಕಂಡ್ರು. ಹಾಗೆಯೇ ನೋಡ್ತಿರುವಾಗ ಅವರು ಬಂದು ಆ ತಣ್ಣನೆಯ ಜಗಲಿಯ ಮೇಲೆ ಕುಳಿತರು. ಕುಳಿತ ಮರುಕ್ಷಣ ನೆಲದ ಮೇಲೆ ಒರಗಿಕೊಂಡ್ರು. ಇದನ್ನು ನೋಡಿ ಶ್ರೀಮಾತೆಯವರು ಅವರ ಬಳಿಗೆ ಓಡಿ ಹೋಗಿ ತಮ್ಮ ಮೇಲುದೆಯನ್ನು ಹಾಸಿದ್ರು. ಆಗ ತಕ್ಷಣ ಅವರ ಮೈಯಲ್ಲಿ ವಿದ್ಯುತ್ ಸಂಚಾರ ಆದಂತಾಯಿತು, ಬಾಹ್ಯ ಪ್ರಜ್ಞೆ ತಪ್ಪಿತು. ಹೀಗೆಯೇ ಇನ್ನೂ ಅನೇಕ ಸಲ ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರ ದರ್ಶನ ಆಯಿತು. ಕೆಲವು ತಿಂಗಳ ಬಳಿಕ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಭಕ್ತಿಯುತ ಕರೆಗೆ ಓಗೊಟ್ಟು ಕಲ್ಕತ್ತಾಗೆ ಬರ್ತಾರೆ. ಆದರೆ ಈ ಸಲ ಅವರು ತಮ್ಮ ಉದ್ಬೋಧನದ ಮನೆಯಲ್ಲಿರುವ ಈ ಸಂದರ್ಭದಲ್ಲಿ ಒಂದು ದೊಡ್ಡ ದುಃಖದ ಆಘಾತವನ್ನ ಎದುರಿಸಬೇಕಾಯಿತು. ಸ್ವಾಮಿ ಪ್ರೇಮಾನಂದರು ತೀರಿ ಹೋದ್ರು. ಸ್ವಾಮಿಗಳ ಕೊನೆಯ ದಿನ ಬೆಳಿಗ್ಗೆ ಶ್ರೀಮಾತೆಯವರ ಕಣ್ಣುಗಳು ಒದ್ದೆಯಾಗಿಯೇ ಇದ್ವು. ಸಂಜೆ ಸ್ವಾಮಿಗಳ ದೇಹತ್ಯಾಗದ ವಾರ್ತೆ ತಲುಪಿದಾಗ ಶ್ರೀಮಾತೆಯವರು ಬಿಕ್ಕಿ ಬಿಕ್ಕಿ ಅತ್ತರು. ಆಹಾ, ಬಾಬುರಾಮ್ ನನ್ನ ಪ್ರೀತಿ ಪಾತ್ರನಾಗಿದ್ದ, ಬೇಲೂರು ಮಠದ ಶಕ್ತಿ ಭಕ್ತಿ ಯುಕ್ತಿಯೆಲ್ಲ ಮೂರ್ತಿ ಭವಿಸಿ ನನ್ನ ಬಾಬುರಾಮನ ರೂಪದಿಂದ ಆ ಗಂಗೆಯ ದಡದ ಮೇಲೆ ಓಡಾಡ್ತಿತ್ತು, ಅಂತಹ ಅವನು ಇನ್ನಿಲ್ಲ ಅಂತ ಹೀಗೆ ರೋಧಿಸ್ತಾರೆ ಶ್ರೀಮಾತೆಯವರು. ಈ ದುಃಖದ ವೇಗ ಸ್ವಲ್ಪ ಕಡಿಮೆಯಾದ ಬಳಿಕ ಶ್ರೀಮಾತೆಯವರು ತಮ್ಮ ಪೂಜಾಗ್ರಹದಲ್ಲಿ ಇರತಕ್ಕಂತಹ ಶ್ರೀರಾಮಕೃಷ್ಣರ ಭಾವಚಿತ್ರದ ಮುಂದೆ ತಲೆಯಿಟ್ಟು ಹೃದಯ ಬಿರಿಯುವ ಹಾಗೆ ಕೂಗಿದ್ರು, ಪ್ರಭು ಕೊನೆಗೂ ಅವನನ್ನು ಕಸಿದುಕೊಂಡೇ ಹೋದಿಯಾ ಅಂತ. ಈ ದೃಶ್ಯವನ್ನು ಕಂಡ ಯಾರಿಗೂ ಶ್ರೀಮಾತೆಯವರನ್ನ ಸಮಾಧಾನ ಪಡಿಸುವ ಧೈರ್ಯ ಆಗಲಿಲ್ಲ. ದುಃಖದ ಬೇಗೆ ಅಂದ್ರದೇನು ಸಾಮಾನ್ಯವೇ? ಶ್ರೀಮಾತೆಯವರ ಈ ಅಪಾರ ದುಃಖದ ಸ್ಮರಣೆಯಿಂದಲೇ ನಮ್ಮೆಲ್ಲರ ದುಃಖ ದೂರವಾಗಲಿ ಅಂತ ಪ್ರಾರ್ಥಿಸಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.